हलो फ्रेंड्स इवत ना अडीनियम प्लांट्स ना सीड्स यी बेसबू अडियो नोड़ो वीडियो भाला जन नोड़ता भाला जन सब्सक्राइब आगे दयविट्टु सब्सक्राइब माड़ी वीडियो इष्ट आदरे लाइक माड़ी असिरे नम्म उसिरु नन्ना वीडियो सब्सक्रिप्शन 18% इदे नोड़ोर 81% इन्नु सब्सक्राइब आगे दयविट्टु माड़ी इदु अडीनियम प्लांट्स दु सीड्स ई सीड्स ना नावु हीगे बिट्रे ई तर ओडेदु बीज एल्ल होरगडे होगुत्ते ಅದಕ್ಕೆ ನಾವು ಯಾವಾಗಲೂ ಸೀಡ್ಸ್ ನ ಈ ತರ ದಾರದಿಂದ ಕಟ್ಟಿ ಇಡಬೇಕು ಅವಾಗ ನಮಗೆ ಈ ತರ ಸೀಡ್ಸ್ ಕಲೆಕ್ಟ್ ಮಾಡ್ಕೊಬಹುದು ಈ ಸೀಡ್ಸ್ ನ ನಾವು ಇದರಿಂದ ಬೇಕಾದಷ್ಟು ಗಿಡಗಳನ್ನ ಮಾಡ್ಕೊಬಹುದು ಆಕ್ಚುಲ್ ಒಂದು ಅದು ಏನು ನಾವು ಬೀಜ ನೋಡಿದ್ವಲ್ಲ ಅದರಲ್ಲಿ 32 ಟು 35 ಸೀಡ್ಸ್ ಇರುತ್ತೆ ಅದನ್ನ ನಾವು ಅಷ್ಟು ಗಿಡಗಳನ್ನ ಮಾಡ್ಕೊಬಹುದು ಈಜಿಯಾಗಿ ನಾವು ಬೀಜದಿಂದ ಗಿಡಗಳು ಮಾಡಿ ನಾನು ಬೀಜ ಹಾಕೋದು ವಿಡಿಯೋ ಮಿಸ್ ಆಗಿದೆ ಹಾಕಿದ ಮೇಲೆ ಗಿಡಗಳು ಬಂದಿದೆ ನೋಡಿ ಸಸಿಗಳು ಇವೆಲ್ಲ ಇವು ಅಡಿನಿಯಂ ಪ್ಲಾಂಟ್ಸ್ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ನಾವು ಒಂದಸಲ ನಮಗೆ ಇಷ್ಟ ಆಗಿದ ಕಲರ್ಸ್ ಅದರಲ್ಲಿ ಬೇಕಾದಷ್ಟು ಕಲರ್ಸ್ ಆಮೇಲೆ ಫ್ಲವರ್ಸ್ ಡಿಫರೆಂಟ್ ಡಿಫರೆಂಟ್ ಶೇಪ್ಸ್ ಕಲರ್ಸ್ ಕೂಡ ಬಹಳ ಸಿಗುತ್ತೆ ಅದನ್ನ ಒಂದು ಗಿಡ ತಂದುಕೊಂಡ್ವಿ ಅಂತಂದ್ರೆ ನಾವು ಬಹಳ ಗಿಡಗಳನ್ನು ಮಾಡ್ಕೊಬಹುದು ಇದು ನಾನು ಬೀಜ ಹಾಕಿ ಮಾಡಿರುವಂತ ಸಸಿಗಳು ಇಷ್ಟು ಎತ್ತರ ಆದಮೇಲೆ ನಾವು ಇದನ್ನ ತೆಗೆದು ಬೇರೆ ಪಾಟಲ್ಲಿ ಹಾಕೋಬೇಕು ಹಾಕೊಂಡಾಗ ಗಿಡಗಳು ಚೆನ್ನಾಗಿ ಬರುತ್ತೆ ನಾವು ಎಲ್ಲಾನು ಪ್ರತಿ ಸಲ ದುಡ್ಡು ಕೊಟ್ಟು ತಗೊಂಡು ಬರೋ ಅವಶ್ಯಕತೆ ಇರಲ್ಲ ನಾವು ಬೀಜದಿಂದ ಕೂಡ ಚೆನ್ನಾಗಿ ಪ್ರಾಪಗೇಟ್ ಮಾಡ್ಕೊಬಹುದು ನೋಡಿ ಈ ತರ ನಾನು ಇದನ್ನ ತೆಗೆದು ಬೇರೆ ಪಾಟಲ್ಲಿ ಹಾಕ್ತಾ ಇದ್ದೀನಿ ಎಲ್ಲಾನು ನಾವು ತೆಗೆದು ನೀಟಾಗಿ ಒಂಚೂರು ಬೆಳೆದ ಮೇಲೆ ಗಿಡನ ತೆಗೆದು ನಾವು ಬೇರೆ ಪಾಟಿಗೆ ಹಾಕೋಬಹುದು ಈ ಗಿಡಗಳಿಗೆ ನಮಗೆ ವಾಟರಿಂಗ್ ಹಾಕಬೇಕು ಅಂತಂದ್ರೆ ಇದು ವಾಟರ್ ಏನು ಜಾಸ್ತಿ ಹಾಕಬಾರದು ಇದಕ್ಕೆ ಕೊಳೆತು ಹೋಗೋ ಚಾನ್ಸಸ್ ಬಹಳ ಇರುತ್ತೆ ಇದಕ್ಕೆ ನೀರು ಮೇಲೆ ಲೇಯರ್ ಒಣಗಿದಾಗ ಮಾತ್ರ ನೀರು ಹಾಕೋಬೇಕು ಜಾಸ್ತಿ ನೀರನ್ನ ಹಾಕೋಬಾರದು ಒಂದೊಂದಸಲ ಮೂರು ದಿವಸಕ್ಕೆ ನಾಲ್ಕು ದಿವಸಕ್ಕೆ ಕೂಡ ಒಂದಸಲ ನೀರು ಹಾಕೋ ಪರಿಸ್ಥಿತಿ ಬರುತ್ತೆ ನೋಡಿ ಇದು ಒಂದು ಟೈಪ್ ಆಫ್ ಸಕ್ಕಲೆಂಟ್ ಇದ್ದಂಗೆ ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು ಈ ತರ ನಾನು ಎಲ್ಲ ಸಸಿಗಳನ್ನ ತೆಗೆದು ಬೇರೆ ಬೇರೆ ಪಾಟಲ್ಲಿ ಇಟ್ಟಿದ್ದೀನಿ ನಾವು ಇದನ್ನ ಬೋನ್ಸಾಯ್ ಆಗಿ ಕೂಡ ಮಾಡಬಹುದು ನಮಗೆ ಸಮ್ಮರಲ್ಲಿ ಚೆನ್ನಾಗಿ ಹೂವು ಬಿಡುತ್ತೆ ಇದು ವಿಂಟರಲ್ಲಿ ಇದು ಡಾರ್ಮೆನ್ಸಿ ಪೀರಿಯಡ್ ಅಲ್ಲಿರುತ್ತೆ ಹೂವು ಏನು ಬಿಡೋದಿಲ್ಲ ಸಮ್ಮರ್ ಬಂತು ಬಿಸಿಲು ಜಾಸ್ತಿ ಆಯಿತು ಅಂತಂದ್ರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಚಿಕ್ಕ ಚಿಕ್ಕ ಪಾಟಲ್ಲಿ ಕೂಡ ಬಹಳ ಚೆನ್ನಾಗಿ ಬರುತ್ತೆ ಈ ಗಿಡಗಳು ನಾನು ಎಲ್ಲ ಸಸಿಗಳನ್ನ ತೆಗೆದಿದ್ದೀನಿ ಎಲ್ಲ ಸಸಿಗಳನ್ನ ಹಾಕಿದ್ದೀನಿ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಮಾತ್ರ ಬಹಳ ಕೇರ್ಫುಲ್ ಆಗಿ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನನ್ನ ಹತ್ರ ಎರಡು ಕಲರ್ ಇದೆ ಒಂದು ಈ ತರ ಪಿಂಕ್ ಇನ್ನೊಂದು ರೆಡ್ ಕಲರ್ ಇವು ನೋಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ನಾವು ಕಟ್ ಮಾಡ್ತಾ ಇರಬೇಕು ನಾವು ವಿಂಟರಲ್ಲೆಲ್ಲ ಕಟ್ ಮಾಡಿದ್ವಿ ಅಂತಂದರೆ ಸಮ್ಮರಿಗೆ ನಮಗೆ ಚೆನ್ನಾಗಿ ಹೂವು ಬಿಡುತ್ತೆ ನೋಡಿ ಸ್ಟಾರ್ಟ್ ಆಗಿದೆ ಇದು ಮಾರ್ಚ್ ಫಸ್ಟ್ ವೀಕಲ್ಲಿ ಬಿಸಿಲು ಇನ್ನೂ ಅಷ್ಟೊಂದಾಗಿಲ್ಲ ಹೂವು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಎಲ್ಲ ಚಿಗುರಾಗ್ತಾ ಇದೆ ನಾವು ಇದನ್ನು ಕೂಡ ಪ್ರೂನ್ ಮಾಡಬೇಕು ಅದನ್ನು ಕಟ್ ಮಾಡಬೇಕು ಅದು ಸ್ಟೆಮ್ ಕಟ್ ಮಾಡೋದು ಹೇಗೆ ಅಂತ ನಾನು ಬೇರೆ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಅದು ಚಿಗುರಾಗ್ತಾ ಇದೆ ನೋಡಿ ಬಿಸಿಲು ಬಂತು ಅಂತಂದರೆ ನಮಗೆ ಸೀಸನ್ ವೈಸ್ ಇಷ್ಟು ದಿನ ವಿಂಟರಲ್ಲಿ ವಿಂಟರ್ ಫ್ಲವರ್ಸ್ನೆಲ್ಲ ತೊಗೊಂಡ್ವಿ ಈಗ ಸಮ್ಮರ್ ಸ್ಟಾರ್ಟ್ ಆಗಿದ ಕೂಡಲೇ ಅಡಿನಿಯಂ ಪ್ಲಾಂಟ್ಸ್ ಬರುತ್ತೆ ಮಲ್ಲಿಗೆ ಬರುತ್ತೆ ಆಮೇಲೆ ದಾಸವಾಳ ಕೂಡ ಚೆನ್ನಾಗೇ ಬರ್ತಾ ಇದೆ ನೋಡಿ ಕಣಗಲು ಹೂವು ಜಾಸ್ತಿ ಬರುತ್ತೆ ಸಮ್ಮರಲ್ಲಿ ಈ ಥರ ಫ್ಲವರ್ಸ್ ಎಲ್ಲ ಭಾಳ ಜಾಸ್ತಿ ಬರುತ್ತೆ ನಮಗೆ ಎಲ್ಲ ಕಡೆಯೂ ಚಿಗುರು ಸ್ಟಾರ್ಟ್ ಆಗಿದೆ ನೋಡಿ ಇದು ನಾನು ನರ್ಸರಿಯಿಂದ ತಂದಿದ್ದ ಗಿಡಗಳು ಇದು ಆ್ಯಕ್ಚುಲ್ ಆಗಿ ನರ್ಸರಿಯವರು ನನಗೆ ಹೇಳಿದ್ದು 5 ಇಯರ್ಸ್ ಪ್ಲಾಂಟ್ ಅಂತ ಅಲ್ಲಿ ನೋಡಿ ಇದ್ರದ್ದು ಇದು ಹೆಂಗಿದೆ ನೋಡಿ ಬುಡ ಎಷ್ಟು ದಪ್ಪ ಇದೆ ನೋಡಿ ಇದು 5 ಇಯರ್ಸ್ ಪ್ಲಾಂಟ್ ಅಂತ ಅವ್ರು ನನಗೆ ಕೊಟ್ಟಿರೋದು ನಾನು ತಂದು ಆಲ್ಮೋಸ್ಟ್ 1 ಇಯರ್ ಆಗಿದೆ
ಇದನ್ನು ನಾವು ಕಟ್ ಮಾಡ್ಕೊಳ್ತಾ ಇದ್ದರೆ ಬ್ರಾಂಚಸ್ಸು ಜಾಸ್ತಿ ಆಗ್ತಾ ಇರುತ್ತೆ. ಹೂವನ್ನು ತೆಗೆದುಬಿಟ್ವಿ ಅಂದರೆ ನಮಗೆ ಬೀಜ ಸಿಗೋದಿಲ್ಲ, ಹೂವನ್ನು ಹಾಗೇ ಬಿಟ್ವಿ ಅಂತಂದರೆ ಬೀಜ ಸಿಗುತ್ತೆ ನಮಗೆ. ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ಇದನ್ನು ಬೋನ್ಸಾಯಿ ಆಗಿ ಕೂಡ ನಾವು ಮಾಡ್ಕೋಬೋದು ಸಣ್ಣ ಪಾಟಲ್ಲಿ. ಇದೇನು ಭಾಳ ದೊಡ್ಡ ದೊಡ್ಡ ಪಾಟ್ ಏನು ಬೇಕಾಗೋದಿಲ್ಲ ಡಿನಿಯಮ್ ಪ್ಲ್ಯಾಂಟ್ಸಿಗೆ. ನೋಡಿರಿ ಅದನ್ನೆಲ್ಲ ನಾನು ರೀಪಾಟ್ ಮಾಡಿದ ಮೇಲೆ ಗಿಡ ನೋಡಿರಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೋಡಿ. ನೋಡಿದ್ರೆ ಬೀಜದಿಂದ ಭಾಳ ಈಸಿಯಾಗಿ ನಾವು ಗಿಡಗಳನ್ನ ಬೆಳ್ಕೋಬೋದು. ಇನ್ವೆಸ್ಟ್ಮೆಂಟ್ ಒಂದ್ಸಲನೇ ಮಾಡ್ತೀವಿ, ನಮಗೆ ಇಷ್ಟ ಆಗಿದ್ದ ಕಲರ್ಸ್ನ ತೊಗೊಂಡು ಬರ್ತೀವಿ. ಆ ಗಿಡಗಳನ್ನ ನಾವು ಒಂದು ಗಿಡ ತಂದಿದ್ದು ನಾವು 10-15 ಗಿಡಗಳು ಬೇಕಾದಷ್ಟು ಗಿಡಗಳನ್ನ ನಾವು ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೋಡಿ. ನೋಡಿದ್ರೆ ಇದಕ್ಕೆ ಮೇಂಟೆನೆನ್ಸು ಭಾಳ ಕಡಿಮೆ, ಪೆಸ್ಟ್ ಅಟ್ಯಾಕ್ ಏನೂ ಜಾಸ್ತಿ ಇರೋದಿಲ್ಲ. ಈ ಥರ ಒಂದೊಂದು ಕಲರ್ನ ಒಂದೊಂದು ತೊಗೊಂಡು ಬಂದು ಇಟ್ಕೊಂಡು ಅಂದರೆ ಆ ಥರ ಗಿಡಗಳು. ಇದು ನೋಡಿರಿ ಎಷ್ಟು ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ. ಇಷ್ಟು ಚಿಕ್ಕ ಪಾಟಲ್ಲಿ ನಾವು ಹಿಂಗೆ ಇಟ್ಟರೂ ಕೂಡ ಗಿಡ ಭಾಳ ಚೆನ್ನಾಗಿ ಬರುತ್ತೆ. ಇದು ದೊಡ್ಡ ದೊಡ್ಡ ಪಾಟ್ ಅಂತೇನೂ ಬೇಕಾಗಿಲ್ಲ, ಚಿಕ್ಕ ಚಿಕ್ಕದ್ರಲ್ಲಿ ಇಟ್ಟರೂ ಕೂಡ ಚೆನ್ನಾಗಿ ಬರುತ್ತೆ. ಅದ್ರ ಕಾಂಡ ನೋಡಿರಿ ಆವಾಗಲೂ ಎಷ್ಟು ದಪ್ಪ ಆಗಿದೆ ಅಂತ ನೋಡಿ. ಇಲ್ಲ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೋಡಿ. ಇದು ಒಂಚೂರು ಬೆಳವಣಿಗೆ ಕಡಿಮೆ ಇದೆ. ಈ ಥರ ಏನಾದರೂ ಹುಲ್ಲು ಆ ಥರದ್ದಿದೆ ತೆಗಿಬೇಕು. ಇದು ಬೆಳೆಯೋದ್ರಿಂದ ನಮಗೆ ಒಂದು ಪ್ಲಸ್ ಪಾಯಿಂಟು ಇದೆ, ನಾವು ಅದನ್ನು ಕಿತ್ತುವಾಗ ನಮ್ಮ ಮಣ್ಣೆಲ್ಲ ಲೂಸ್ ಆಗುತ್ತೆ ಸಾಯಿಲ್. ಯಾವಾಗಲೂ ನಾವು ಹುಲ್ಲನ್ನ ಕಿತ್ತಿದ್ರೂ ಕೂಡ ಲೂಸಾಗಿ ಗಿಡಗಳಿಗೆ ಮಣ್ಣಲ್ಲಿ ಏರಿಯೇಷನ್ ಇರುತ್ತೆ ನೋಡಿ. ಈಗ ಮಾರ್ಚಲ್ಲಿ ಅಂದರೆ ಆಫ್ಟರ್ 10th ಹೂವು ನೋಡಿ ಎಷ್ಟೊಂದು ಬಿಡ್ತಾ ಇದೆ ನೋಡಿ. ಅಂದರೆ ಬಿಸಿಲು ಜಾಸ್ತಿ ಆದಂಗೆ ಎಲ್ಲ ಗಿಡದಲ್ಲಿ ಹೂವುಗಳು ಕೂಡ ಭಾಳ ಜಾಸ್ತಿ ಆಗುತ್ತೆ ನೋಡಿದ್ರೆ. ಎಷ್ಟೊಂದು ಬಂಚ್ ಬಂಚ್ ಫ್ಲವರ್ಸ್ ಬಿಡ್ತಾ ಇದೆ ನೋಡಿ. ಪ್ರತಿ ಸ್ಟೆಮ್ಮಲ್ಲಿ ಕೂಡ ಬಂಚ್ ಬಂಚ್ ಫ್ಲವರ್ಸ್ ಸ್ಟಾರ್ಟ್ ಆಗುತ್ತೆ. ಬಿಸಿಲು ಭಾಳ ಬೇಕಿದಕ್ಕೆ ನೋಡಿ. ಪ್ರತಿ ಬ್ರಾಂಚಲ್ಲಿ ಕೂಡ ಫ್ಲವರ್ಸ್ ಇದೆ. ಎಷ್ಟು ಒಳ್ಳೆ ಪಿಂಕ್ ಕಲರ್ ಬರುತ್ತೆ, ಇದರಲ್ಲಿ ರೆಡ್ ಬರುತ್ತೆ, ಶೇಪ್ಸ್ ಬೇರೆ ಬೇರೆ ಶೇಪ್ಸ್ ಬರುತ್ತೆ. ಬಿಸಿಲು ಭಾಳ ಬೇಕಿದಕ್ಕೆ. ಸೀಸನ್ ವೈಸ್ ನಾವೇನು ಕೊಟ್ಟರೂ ಕೊಡದೇ ಇದ್ದರೂ ಇವು ಅವು ಮಾತ್ರ ಬೆಳೀತಾನೇ ಇರುತ್ತೆ. ಇದು ನೋಡಿರಿ ನಾವು ಪಾಟಲ್ಲಿ ಹಾಕಿದ್ದು ಈಗ ನೋಡಿ ಫ್ಲವರ್ ಸ್ಟಾರ್ಟ್ ಆಗಿದೆ ನೋಡಿರಿ. ಆವಾಗಲೇ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ನೋಡಿರಿ. ಇದು ನಮ್ಮ ಮದರ್ ಪ್ಲ್ಯಾಂಟಿಂದು ಬೀಜ ಅಲ್ಲ, ಇದು ಬೇಗ ಬರುತ್ತೆ. ಇದು ಅಂದರೆ ಗಿಡ ದೊಡ್ಡದಾಗಿರೋ ಗಿಡದಿಂದ ತೆಗೆದಿರೋ ಬೀಜ ಗಿಡದಲ್ಲಿ ಪ್ರತಿಯೊಂದು ಗಿಡಕ್ಕೂ ಹೂ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಇಷ್ಟು ಚಿಕ್ಕ ಪ್ಲ್ಯಾಂಟಲ್ಲೇ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇದು ಬೆಳವಣಿಗೆನೇ ಇಲ್ಲ, ಅದು ಯಾವುದಾದ್ರೂ ಒಂದು ಬೀಜ ಸರಿಯಾಗಿ ಬೆಳೀದೇ ಇರ್ಬೋದು, ಆದರೆ ಮ್ಯಾಕ್ಸಿಮಮ್ ಎಲ್ಲ ಗಿಡಗಳು ಕೂಡ ಬೆಳೆದಿದೆ. ಯಾರ ಹತ್ರ ಅದು ಸೀಡ್ಸ್ ತಂದು ಕೂಡ ನಾವು ಹಾಕ್ಕೋಬೋದು. ಇದನ್ನು ಭಾಳ ಸೀಡ್ಸ್ ಇರ್ತಾರೆ, ಒಂದು 5-6 ಸೀಡ್ಸ್ ತೊಗೊಂಡ್ರೂ ಕೂಡ ನಾವು 5-6 ಗಿಡಗಳು ಒಂದು ಸಲ ಸೀಡ್ ತೊಗೊಂಡು ಒಂದು ಗಿಡ ಹಾಕ್ಕೊಂಡ್ವಿ ಅಂದರೆ ಆಮೇಲೆ ನಾವೇ ಆ ಗಿಡದಿಂದ ಮತ್ತೆ ನಮಗೆ ಸೀಡ್ಸ್ ಸಿಗುತ್ತೆ. ಆ ಸೀಡ್ಸಿಂದ ನಾವು ಜಾಸ್ತಿ ಮಾಡ್ಕೋಬೋದು ನೋಡಿ. ಈ ಥರ ಎಲ್ಲ ವೀಡಿದರೆ ತೆಗೆದಾಕ್ಬೇಕಾಗುತ್ತೆ. ಎಷ್ಟು ಬ್ರಾಂಚಸ್ ಬಂದಿದೆ ನೋಡಿ, ಇಷ್ಟು ಚಿಕ್ಕ ಗಿಡಕ್ಕೆ ಎಷ್ಟು ಬ್ರಾಂಚಸ್ ಬಂದಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.